ಅಲ್ಲ ಯಾವ್ದಾದ್ರು ಊರಾಗ ನೀರು ರೊಕ್ಕದ ಲಕ್ಕನಪುರದಲ್ಲಿ ಸರ್ ಆ ಮೊಬೈಲ್ ಹಿಂತೋರಿ ಆಮೇಲೆ ನಮ್ಮ ಊರಾಗ ಅಕೌಂಟ್ ರಸ್ತದಲ್ಲಿ ಬಂದಿದೆ ಬಟ್ ಮನೆಗೆ ಇರೋ ಊರು ಸುಟ್ಟ ಆಗಿದೆ ಸರ್ ಹನ್ನೊಂದು ಮಂದಿ ಸುಟ್ಟ ಆಗಿದೆ ಸುರಕ್ಷಿರಲಿ ಸರ್ ಅಂತಾರ ಊರು ಸುಟ್ಟು ನೀರು ಇರುತ್ತೆ ಸರ್ ಅವ್ರಿಗೆ ಈಗಾಗಲೇ ಊರು ಸುಟ್ಟ ಆಗಿದೆ ಸರ್ ಅವ್ರು ಅಷ್ಟೇ ಹೋಗಿದೆ ಮತ್ತೆ ಕಡಿಮೆ ಆದ್ರೆ ಮತ್ತೆ ವಾಪಸ್ ಇಲ್ಲ ಕಂಪ್ಲೀಟ್ ಮೊದಲು ಬ್ರಿಡ್ಜು ಕಡಿಮೆ ಸರ್ ಸೊ ಅದ್ರ ಮೇಲೆ ಇಷ್ಟೇ ನೀರು ಬಂದರೆ ಅದು ಬ್ರಿಡ್ಜ್ ಮೇಲೆ ನೀರು ಬಂದು ಕಟ್ ಆಫ್ ಆಗ್ತದೆ ಸರ್ ಈಗ ಹೊಸ ಬ್ರಿಡ್ಜ್ ಆಗಿದೆ ಸರ್ ಈಗ ಹೈಟ್ನಲ್ಲಿ ಈಗ ಕನೆಕ್ಟಿವಿಟಿ ಏನು ತೊಂದರೆ ಸರ್ ಅವ್ರು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ತಾರೆ ಈಗ 13,000 ಮೈನಸ್ 13,000 ಸರ್ ಅವ್ರಿಗೆ ಕೆನಾಲ್ಗೂ ನೀರು ಬಿಟ್ಟಿದೆ ಸರ್ 4,000 ಅಂತಂದರೆ ದಿವಸ ಒಂದು 5.4 ಜಿ ಎಮ್ ಸಿ ಸ್ಟೋರ್ ಮಾಡ್ತಾರೆ 36 ಜಿ ಎಮ್ ಸಿ ಟೋಟಲ್ ಈಗ 31 ಜಿ ಎಮ್ ಸಿ ತಾನೇ ಇದೆ ಸರ್ ಆದರೆ 3 ಫೀಟ್ ಅಷ್ಟೇ ಗ್ಯಾಪ್ ಇದೆ ಸರ್ ಔಟ್ ಟೋನು ಮತ್ತು ಇನ್ಫೋ ಸ್ವಲ್ಪ ಮ್ಯಾಚ್ ಮಾಡ್ತಾರೆ ಆ ಕಡೆ ಖಾನಪುರದಲ್ಲಿ ಮಳೆ ಕಡಿಮೆ ಆಗ್ತದೆ ಮತ್ತೆ ಮಳೆ ಕಡಿಮೆ ಆದ್ರೆ ಮತ್ತೆ ಮುಂದೆ ಮಳೆ ಬರ್ಲಿದ್ರೆ ಡ್ಯಾಮ್ ಆಗುವ ಹೇಳ್ತಾರೆ ಸರೌಂಡ್ ಆಗಿದ್ದೆ ಸರ್ ಅವ್ರನ್ನ ಶಿಫ್ಟ್ ಮಾಡ್ಕೊಟ್ಟೆ ಸರ್ ಮಳೆ ಸರೌಂಡ್ ಆಗಿಬಿಟ್ಟೆ ಸರ್ ಭಾಳ ಹತ್ತಿರ ಒಳಗೆ ಇವತ್ತು ಮಾಡಿಸ್ಬಿಟ್ಟು ಒಳಗೆ ಹೋಗುತ್ತೆ Thank you.
ಹಗ್ಗ ರಾಜ್ಯದಲ್ಲಿ ತೀವ್ರ ಮಳೆಯಿಂದಾಗಿ ಅಲ್ಲಲ್ಲಿ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇವೆ. ನಮ್ಮ ಜಿಲ್ಲೆಯಲ್ಲಿ ಈ ಖಾನಾಪುರದ ಭಾಗದೊಳಗೆ ಏನು ಹೆಚ್ಚಿನ ಮಳೆ ಆಗಿದೆ. ಆ ಕಾರಣಕ್ಕೆ ಸಹಜವಾಗಿ ಮಲಪ್ರಭಾ ನೀರು ಇವತ್ತೇನು ಹೆಚ್ಚು ಹರಿದು ಬರ್ತಾಯಿದೆ. ಆ ಕಾರಣಕ್ಕಾಗಿ ಡ್ಯಾಮ್ ತುಂಬುವಂಥ ಇನ್ನೇನು 2-3 ಫೂಟ್ ಮಾತ್ರ ಉಳಿದಿರಬೇಕು. ಅದರಿಂದ ಸುಮಾರು 10-11 ಸಾವಿರ ಕ್ವಿಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಅಂದರೆ ದಿವಸಕ್ಕೆ ಒಂದು TMC ನೀರು. ನಿನ್ನೆ 15 ಇತ್ತು, ಅದಕ್ಕಿಂತ ಮೊದಲಕ್ಕೆ 17 ಇತ್ತು. ಅವತ್ತಿನ ಹರಿವು ಒಳಹರಿವು ನೋಡಿ ನೀರನ್ನು ಬಿಡ್ತಾ ಇದ್ದಾರೆ. ಇವತ್ತು 10,000 ಈ ಹೊಳೆಯೊಳಗೆ 1,000 ಕೆನಲ್ ಮುಖಾಂತರ ಬಿಡ್ತಾಯಿದ್ದಾರೆ. ಸದ್ಯ ಲಕ್ಮಾಪುರ್ ಅಂತೇಳಿ ಒಂದು ಊರಿದೆ, ಅಲ್ಲಿ ಒಂದು 8-10 ಮನೆಗೆ ಬಾಗಿಲದವರೆಗೆ ಹೊಸ್ತಿಲ್ದವರೆಗೆ ನೀರು ಬಂದಿದೆ. ಕೊನ್ನೂರಿನ ಒಂದು ಖಾಜಿಯರ್ ಓಣಿ ಹತ್ರ ಸ್ವಲ್ಪ ನೀರು ಈಗಾಗಲೇ ಬಂದಿದೆ ಅಂಥೇಳಿ ಗ್ರಾಮಸ್ಥರ ಒಂದು ಆತಂಕ. ಸುದೈವದಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವಾಹದ ತೀವ್ರವಾಗಿರ್ತಕ್ಕಂಥ ಒಂದು ಸ್ಥಿತಿ ಉದ್ಭವ ಆಗಿಲ್ಲ. ಸಹಜವಾಗಿ ಪೀಕ್ ನುಕ್ಸಾನ ಆಗಿರ್ತದೆ, ಆದರೂ ಮುಂಜಾಗ್ರತೆ ಕ್ರಮವಾಗಿ ಏನು ನಾವು ಇಲ್ಲಿ ಗಂಜಿ ಕೇಂದ್ರಗಳೆಲ್ಲಾದರೂ ತೆಗಿಬೇಕಾಗಿದ್ದರೆ ತೆಗಿಬೇಕಾ, ಆರೋಗ್ಯ ದೃಷ್ಟಿಯಿಂದ ಏನು ಹೆಜ್ಜೆಗಳನ್ನು ಇಡಬೇಕು, ನೀರು ಹೆಚ್ಚು ಬಿಡೋದಕ್ಕೆ ಇನ್ನೂ ಎಷ್ಟು ಅವಕಾಶ ಇದೆ, ಎಷ್ಟು ಕಡಿಮೆ ಮಾಡಬೇಕು, ಇವೆಲ್ಲ ಆಲೋಚನೆಗಳನ್ನು ಮಾಡೋದಕ್ಕೆ ಹಾಗೂ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು, ಗ್ರಾಮಸ್ಥರ ಜೊತೆಗೆ ಮಾತನಾಡಬೇಕು, ವಾಸ್ತುಸ್ಥಿತಿಯನ್ನು ಅರ್ಥೈಸಿಕೊಂಡು ಕ್ರಮ ಇಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಭೇಟಿಗೆ ಬಂದಿದ್ದೇನೆ. ಈಗಾಗಲೇ ಈ ನೀರು ಏನು ಬರ್ತಾಯಿದೆ ಇದನ್ನು ನೋಡಿದ್ವಿ. ಊರವರೆಲ್ಲರೂ ಏನು ಒಂದು ಅವ್ರದ್ದು ಎಲ್ಲರದು ಒತ್ತಾಯ ಅಂದರೆ ಈ ಹೊಳೆ ಹರಿವು ಈಗ ಎಷ್ಟೈತಿ, ಇಷ್ಟು ಇದು ಹೊಳೆಯ ನೈಜ ಸ್ಥಿತಿ. ಅಷ್ಟು ಪ್ರಮಾಣಕ್ಕೆ ನೀವು ಈ ಹೊಳೆಯನ್ನು ಹೂಳು ತೆಗೆಸುವುದು ಹಾಗೂ ಅಗಲೀಕರಣ ಮಾಡೋದಕ್ಕೆ ಕ್ರಮ ತೆಗೆದುಕೊಡ್ರಿ ಅಂಥೇಳಿ ಹೇಳಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡ್ತದೆ. ಸುದೈವದಿಂದ ಇನ್ನೂವರೆಗೆ ಎಲ್ಲೂ ಯಾವುದೇ ಅವಘಡ ನಡೆದಿಲ್ಲ. ನಡೆಯದಾಗಿ ಏನೇನು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರಬೇಕು ಆ ಕ್ರಮ ತೆಗೆದುಕೊಂಡಿದ್ದೆ.